ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಆಲ್ರೆಡಿ ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಸಿಕ್ಕಾಗಿದೆ ಏನು ಅಂತ ಹೇಳಿದರೆ ನಮ್ಮ ಮೇಘನರಾಜವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಇದು ಯಾವ ಮಠದಲ್ಲಿ ಅಂತ ಹೇಳಿದರೆ ಬರೀ ಅವರ ಕುಟುಂಬಸ್ಥರು ಮಾತ್ರ ಕಾಯ್ತಿರಲಿಲ್ಲ ಈ ಒಂದು ದಿನಕ್ಕೋಸ್ಕರ ಎಲ್ಲ ಕರ್ನಾಟಕದವರು ಕೂಡ ಕಾಯ್ತಾ ಇದ್ದರು ಏಕೆಂದರೆ ಚಿರಂಜೀವಿ ಅವರ ಸ್ವರೂಪವನ್ನು ನಾವು ಮತ್ತೆ ನೋಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಕೂಡ ಇದು ದೇವರು ಆ ಒಂದು ಕುಟುಂಬಕ್ಕೆ ನೋವನ್ನು ಬರೆಸುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಅಭಿಮಾನಿಗಳು ಆಲ್ರೆಡಿ ಪಟಾಕಿಯನ್ನು ಹೊಡೆದು ಸ್ವೀಟನ್ನು ಕೂಡ ಹಂಚಿದ್ದಾರೆ ಅದು ಎಲ್ಲೂ ನೋಡಿದರೂ ಕೂಡ ಚಿರಂಜೀವಿ ಅವರ ಒಂದು ಫೋಟೋವನ್ನು ಹಾಕಿ ಅಲ್ಲೆಲ್ಲೋ ಕೂಡ ಸಂಭ್ರಮಿಸ್ತಿದ್ದಾರೆ ನಿಜವಾಗ್ಲೂ ಇದನ್ನೆಲ್ಲ ನೋಡೋಕೆ ಕೇಳೋಕ್ಕೆ ತುಂಬ ಖುಷಿ ಅಂತ ಅನ್ಸುತ್ತೆ ಇದ್ರ ಜೊತೆಗೆ ಇಂಡಸ್ಟ್ರಿಯ ದೊಡ್ಡ ದೊಡ್ಡವರು ಕೂಡ ಮಾತಾಡಿದಾರೆ ಇದ್ರ ಬಗ್ಗೆ ಸಾಕಷ್ಟು ಖುಷಿ ಆಗ್ತಿದೆ ಮತ್ತೆ ನಾವು ಚಿರಂಜೀವಿ ಸರ್ಜಾರ್ ಅವರನ್ನ ನೋಡ್ತಿದೀವಿ ಅನ್ನೋಷ್ಟು ನಮ್ಗೆ ಖುಷಿ ಆಗ್ತದೆ ಅಂತಾನೆ ಹೇಳಿದ್ದಾರೆ ಅದೇ ರೀತಿಯಾಗಿ ಅರ್ಜುನ್ ಸರ್ಜಾರ್ ಅವರು ಕೂಡ ಯಾಕೆ ಇದ್ರ ಬಗ್ಗೆ ಇನ್ನು ಮಾತಾಡಿಲ್ಲ ಯಾಕೆ ಇನ್ನು ಬಂದಿಲ್ಲ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ವಿ ಆದ್ರೆ ಅದಕ್ಕೂ ಕೂಡ ಅವರು ಖಾಸಗಿ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಚೆನ್ನೈನಲ್ಲಿ ಇದ್ದೀನಿ ನನ್ನ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿದರೆ ಆದ್ರೆ ನಾನು ಹೇಳೋದ್ಕಿಂತ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ನಮಸ್ಕಾರ ನಮಸ್ಕಾರ ಕಂಗ್ರಾಚುಲೇಷನ್ಸ್ ಇಷ್ಟು ದಿನ ದೊಡ್ಡ ಒಂದು ಮರಳುಗಾಡಲ್ಲಿ ಇದ್ದಂಗಿತ್ತು ಈಗ ಒಂದು ಚಿಕ್ಕ ಸಂಭ್ರಮ ಚಿಕ್ಕ ಸಂಭ್ರಮ ಅಲ್ಲ ದೊಡ್ಡ ಸಂಭ್ರಮ ನಮ್ಮ ಕುಟುಂಬಕ್ಕೆ ದೊಡ್ಡ ಸಂಭ್ರಮ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲೋ ನಮ್ ಚಿರು ಬಂದ್ಬಿಟ್ಟ ಅನ್ನೋ ಒಂದು ತೃಪ್ತಿ ತುಂಬಾ ತುಂಬಾ ಹೇಗೆ ಹೇಳ್ಕೊಳಕ್ಕೆ ಇಡೀ ಇಡೀ ಕುಟುಂಬ ಕಾತ್ರಿಂದ ಕಾಯ್ತಾ ಇದ್ದು ಯಾಕಂದ್ರೆ ಚಿರು ಅಗಲಿಕೆಯಿಂದ ಬಹಳ ದೊಡ್ಡ ಆಘಾತ ಆಗಿತ್ತು ಆ ನೋವನ್ನ ಮರೆಸುವಂತ ಕ್ಷಣ ಅಂತೀರಾ ಅಂತ ಸ್ವಲ್ಪ ಮಟ್ಟಿಗಾದ್ರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮರಸುವಂತದ್ದು ಈ ಮಗು ನೋಡಿದ್ರು ಅವನ ತರನೇ ಇದೆ ಅವನ ತರನೆ ಮೂಗು ಕಣ್ಣು ನಾನು ಇನ್ನು ಚೆನ್ನ ಇದೀನಿ ಕಾತರಿಸ್ಕೊಂಡ್ ವೇಟಿಂಗ್ ಟು ಸಿ ಹಿಮ್ ಬರೀ ಫೋಟೋಸು ನೋಡ್ತಾ ಇದ್ದೀನಿ ಸಂತೋಷ ಆಗ್ತಾ ಇದೆ ಇದೇ ಕರೆಕ್ಟ್ ಆಗಿ ಮೂವತ್ತಾರು ವರ್ಷದ ಹಿಂದೆ ಅವನು ಹುಟ್ಟಿದ ಅನ್ಬಿಟ್ಟು ನಾನು ಇಲ್ಲಿದ್ದೆ ಇದೇ ಮಡ್ರಾಸ್ ಓಡ್ ಬಂದಿದ್ದೆ ಈಗ ಮತ್ತೆ ಓಡಿ ಓಡಿ ಹೊರ್ಟು ಅವನ ಮಗುನ ನೋಡಕ್ ರೀತಿಯಲ್ಲಿ ತುಂಬಾ ಸಂತೋಷವಾದ ಒಂದು ಮೇಘನಾ ಅವ್ರ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅವಾಗೆಲ್ಲ ಮಾತನಾಡಿದ್ರ ಅಂದ್ರೆ ಟೆನ್ಶನ್ ಅಲ್ಲಿ ಇದ್ರ ಅವರು ಆಟ ಸಂದರ್ಭದಲ್ಲಿ ತಾವ್ ಯಾವ ರೀತಿಲಿ ಅವರಿಗೆ ಸಾಂತ್ವನ ಕೊಟ್ರಿ ಶಕ್ತಿ ಕೊಟ್ರಿ ಅಂತ ಆಟ ಇಲ್ಲ ನಾವು ಮಾತಾಡ್ತಾನೆ ಇದೀವಿ ನಾವು ಎವ್ರಿ ಹಾಫ್ ಅನ್ ಅವರ್ ಅವರ್ ನಾವು ಮಾತಾಡ್ತಾನೆ ಇದೀವಿ ಅಫ್ಕೋರ್ಸು ಒಂದು ಚಿಕ್ಕ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತಲ್ಲ ನಿಜ ಲಾಸ್ಟ್ ಡೇಸ್ ಮಂತ್ ಅಂತಂದಾಗ ಒಂದು ಚಿಕ್ಕ ಟೆನ್ಷನ್ ಇದ್ದೇ ಇರುತ್ತೆ ಬಟ್ ಇಟ್ ಇಟ್ ಬಿನ್ ಟೇಕನ್ ಕೇರ್ ಒಳ್ಳೆ ಒಳ್ಳೆ ಡಾಕ್ಟರ್ ಒಳ್ಳೆ ಇದು ಎಲ್ಲ ಎಲ್ಲ ಕ್ಲೀನ್ ಆಗಿ ನಡೀತಾ ಇತ್ತು ಸೊ ಎಲ್ಲ ದೇವೃದಯಿಂದ ತಾಯಿ ಮಗು ಇಬ್ರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ನಮಸ್ಕಾರ 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 ನೋಡಿರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಹೇಳಿದರು ಅರ್ಜುನ್ ಸರ್ಜಾರ್ ಅವರು ಅಂತ ಹೇಳಿ ಮೂವತ್ತಾರು ವರ್ಷಗಳ ಹಿಂದೆ ಅವ್ನು ಹುರ್ತಾಗ್ಲೂ ಕೂಡ ಅದೇ ರೀತಿಯಾಗಿ ನಾನು ಮಡ್ರಾಸಿಂದ ಬಂದಿದ್ದೆ ಇವತ್ತಿನ ದಿವಸ ನಾನು ಚೆನ್ನೈಯಿಂದ ಆ ಮುದ್ದು ಚು ಜೂನಿಯರ್ ಚಿರಂಜೀವಿ ಸರ್ಜಾರ್ ಅವರನ್ನು ನಾನು ನೋಡಲಿಕ್ಕೆ ಓಡೋಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅರ್ಜುನ್ ಸರ್ಜಾರ್ ಅವರು ನಿಜವಾಗ್ಲೂ ಒಂಥರ ಖುಷಿ ಮೂಮೆಂಟ್ ಇದು ಯಾಕೆಂದ್ರೆ ಇಷ್ಟು ದಿನ ಅವರ ಕುಟುಂಬದವರು ಆ ಒಂದು ಅವರನ್ನು ಮರೆಯೋಕಾಗದೇ ಇರ್ತಕ್ಕಂಥ ಒಂದು ನೋವಿನಲ್ಲಿದ್ದರು ಆದರೆ ಇದು ಅಲ್ಪ ಮಟ್ಟಕ್ಕಾದರೂ ಸ್ವಲ್ಪ ಮಟ್ಟಕ್ಕಾದರೂ ಎಲ್ಲೋ ಕಡಿಮೆ ಮಾಡುತ್ತೆ ಆ ನೋವನ್ನು ಅನ್ನೋ ಒಂದು ಭರವಸೆ ನಮ್ಮ ಬೆಲ್ರಿಗೂ ಕೂಡ ಇದೆ ಅದೇ ರೀತಿಯಾಗಿ ಅವ್ರು ಹೇಳೋದೇ ಅಥವಾ ಧ್ರುವ ಸರ್ಜ ಅವರು ಹೇಳೋದೇನು ಅಂತ ಹೇಳಿದ್ರೆ ಆ ಮಗು ಮೇಲೆ ಆಗಿರಲಿ ಅಥವಾ ಮೇಘನರಾಜ್ ಅವರ ಮೇಲೆ ಆಗಿರಲಿ ಇಡೀ ಕರ್ನಾಟಕದ ಜನರ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತ ಹೇಳಿ ಅವರ ಒಂದು ಕುಟುಂಬದವರು ಕೇಳ್ಕೊಳ್ತಾರೆ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಇದೇ ರೀತಿಯಾಗಿ ನಾವು ಅವರನ್ನು ಆರೈಸೋಣ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಮುಗಿಸ್ತಿದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್